18ನೇ ಮಹಾ ಸಾರ್ವತ್ರಿಕ ಚುನಾವಣೆಯಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ನಿರ್ಭೀತವಾಗಿ ನಿಷ್ಪಕ್ಷವಾಗಿ ಮತದಾನ ಮಾಡಬೇಕು ಎಂದು ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ಮನವಿ ಮಾಡಿದರು. ಮೊಳಕಾಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ತಾಲೂಕು ಸ್ವೀಪ್ ಕಮಿಟಿ ಹಾಗೂ ನಾಗಸಮುದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಚುನಾವಣಾಧಿಕಾರಿ ಬಸನಗೌಡ ಕೋಟೂರ, ಮತದಾರರು ರಾಜಕೀಯ ಪಕ್ಷಗಳು ನೀಡುವ ಯಾವುದೇ ಆಮಿಷಕ್ಕೆ ಒಳಗಾಗಬಾರದು. ಸೂಕ್ತ ವ್ಯಕ್ತಿಗೆ ಮತದಾನ ಮಾಡುವ ಮೂಲಕ ಅಭಿವೃದ್ಧಿ ಭಾರತ ನಿರ್ಮಾಣ ಮಾಡಲು ಸಹಕಾರ ಮಾಡಬೇಕು ಎಂದು ತಿಳಿಸಿದರು. ಅಭಿವೃದ್ಧಿ ಮತ್ತು ಚಿಂತನೆ ಬಗ್ಗೆ ಯಾರು ಚಿಂತನೆ ಮಾಡ್ತಾರೋ ಅಂಥ ವ್ಯಕ್ತಿಗೆ ನಿರ್ಭೀತರಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ದಿನಾಂಕ 26ರಂದು ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ಆ ದಿವಸ ನಿಮ್ದು ಏನೇ ಕೆಲಸ ಇದ್ರೂ ಬಿಟ್ಟು 10 ನಿಮಿಷ ಬಂದ್ಬಿಟ್ಟು ಓಟ್ ಹಾಕಿ ನಿಮ್ಮ ಕರ್ತವ್ಯವನ್ನು ಪಾಲಿಸಿ ಅಂತ ಹೇಳ್ತಾ ಈ ಒಂದು ಸಭೆಯ ಬಗ್ಗೆ ನಮ್ಮ ಏರೋದವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಗ್ರಾಮದ ಹಿರಿಯ ಕಿರಿಯ ಸಾರ್ವಜನಿಕ ಬಂಧುಗಳೇ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೇ, 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ನಾವು ಪ್ರತಿ ಹಳ್ಳಿಯಲ್ಲಿಯೂ ಅದು ದುರ್ಬಲ ಮತದಾರರಿರ್ಬೋದು ಮತ್ತು ಇತರೆ ಮತದಾರರಿರ್ಬೋದು, ನಾವೆಲ್ಲ ಗ್ರಾಮದಲ್ಲಿಯೂ ಪಂಚಾಯಿತಿ ವಾರು ಬೂತ್ ವಾರು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಈ ಮತದಾನ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ನಾವೇನಾದರೂ ನಮ್ಮ ಊರಲ್ಲಿ ಒಂದು ಜಾತ್ರೆ ಮದುವೆ ಇದ್ದಾಗ ನಾವೆಲ್ಲರೂ ಎಷ್ಟು ಸಂತೋಷದಿಂದ ಭಾಗವಹಿಸ್ತೇವಲ್ಲ, ನಮ್ಮದು ಅಂತೇಳಿ ನಾವು ಅತ್ಯಂತ ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸ್ತೇವೆ. ಅದೇ ಥರ ಮತದಾನ ಮಾಡೋದು ದೇಶದ ಒಂದು ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆ ನೀಡುವುದು ಅಮೂಲ್ಯವಾದಂಥ ಸದವಕಾಶ. ನಮ್ಮ ದೇಶ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಬಂದಿದೆ. ಇಲ್ಲಿ ಪ್ರಜೆಗಳೇ ಮಹಾಪ್ರಭುಗಳು. ನಮಗೆ ಬೇಕಾದಂಥ ಯೋಗ್ಯವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬ ಮತದಾರನಿಗಿದೆ. ಈ ಒಂದು ವ್ಯವಸ್ಥೆಯಲ್ಲಿ ನೀವು ಯಾವುದೇ ಆಮಿಷಗಳಿಗೆ, ಉಚಿತ ಉಡುಗೊರೆಗಳಿಗೆ, ಬೇರೆ ಬೇರೆ ನಿಮಗೆ ಇವು ಮಾಡ್ತಾ ಆಮಿಷಗಳು ನೋಡ್ತಿರ್ತಾರೆ, ಆ ಥರ ಆಮಿಷಗಳು ಒಳಗಾಗಬಾರ್ದು. ಅದು ಒಂದು ಪ್ರಜಾಪ್ರವಸ್ಥೆಗೆ ಮಾರಕ. ನೀವು ಯಾವ ನಿರ್ಭೀತಿಯಿಂದ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಮಗೆ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಅವಕಾಶ ನಿಮಗಿದೆ. ಅದೇ ಥರ ಯೋಗ್ಯ ಅಭ್ಯರ್ಥಿ ನೀವು ಆಯ್ಕೆ ಮಾಡಿ ಈ ಒಂದು ಪ್ರಜಾಪ್ರವಸ್ಥೆಯಲ್ಲಿ ಭಾಗವಹಿಸಿ ನಮ್ಮ ದೇಶ ಮುಂದುವರೆಯಲು ನಿಮ್ಮ ಸಹಕಾರ, ನೀವು ಮತದಾನ ಮಾಡೋದ್ರ ಮುಖಾಂತರ ಸಹಕಾರ ನೀಡಬೇಕಂತೇಳಿ ಪ್ರತಿಯೊಂದು ನಮ್ಮ ಈಗಾಗಲೇ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದಂಗೆ ಪ್ರತಿಯೊಂದು ಮತಕ್ಕೆ ಅದರೇ ಆದಂಥ ಒಂದು ಮಹತ್ವವಿದೆ. ಒಂದು ಮತದಾನದಿಂದ ಗೆದ್ದಂಥವ್ರು ಇದ್ದಾರೆ, ಒಂದು ಮತದಾನದಿಂದ ಸೋತಂತವರಿದ್ದಾರೆ. ಗೆದ್ದವರು ಅವರ ಕರ್ತವ್ಯ ನಿಭಾಯಿಸ್ತಾರೆ. ಸೊ ಅದಕ್ಕೆ ನಿಮ್ಮ ಮತದಾನ ಬಹಳಷ್ಟು ಮುಖ್ಯವಾಗಿದೆ. ಇದೇ ತಿಂಗಳು 26 ನಡೆಯುವಂಥ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಅವತ್ತಿನ ಒಂದು ಏನಾದರೂ ಕರ್ತವ್ಯಗಳಿದ್ದರೆ ಬೆಳಿಗ್ಗೆ 7ರಿಂದಲೇ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ ಕೆಲಸಕ್ಕೆ ಹೋಗೋರು, ಕೂಲಿಗೆ ಹೋಗೋರು ಬೆಳಿಗ್ಗೆ ಮಾಡಿ ಹೋಗ್ಬೋದು. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರೋರು ಸಾಯಂಕಾಲವರೆಗೆ ಅವಕಾಶ ಇರುತ್ತೆ. ಎಲ್ಲರೂ ಬಂದು ಮತದಾನ ಪ್ರಕ್ರಿಯೆ ಭಾಗವಹಿಸಿ ಈ ಒಂದು ಈ ಒಂದು ಗ್ರಾಮದಲ್ಲಿರುವಂಥ ಒಟ್ಟಾರೆ 5 ಬೂತ್ಗಳಲ್ಲಿ ಅತ್ಯಂತ ಹೆಚ್ಚಿನ ಮತದಾನ ಆಗಬೇಕು. ನಾನು ಬಂದಿರ್ತೇನೆ, ನಾನು ಇನ್ನೊಂದ್ಸಲ ನೋಡ್ತೇನೆ ಇದನ್ನು. ಆ ಬಂದಂಥ ಸಮಯದಲ್ಲಿ ನಮಗೂ ಒಂದು ಖುಷಿ ಆಗುತ್ತೆ, ಹೌದು ಅಧಿಕಾರಿಗಳು ಬಂದಿದ್ದರು, ಅವರ ಒಂದು ಇದಕ್ಕೆ ನಾವು ಮಾತುಗಳಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನಾವೆಲ್ಲರೂ ಭಾಗವಹಿಸಿದ್ದೀವಿ ಅಂತ ನಮಗೂ ಒಂದು ಖುಷಿ ಆಗುತ್ತೆ. ಎಲ್ಲರೂ ಭಾಗವಹಿಸ್ತೀರಲ್ರಿ ಭಾಗವಹಿಸ್ತೀರಾ? ಯಾವುದೇ ಆಮಿಷಗಳಿಗೆ ಒಳಗಾಗೋದು ಬೇಡ. ದಯವಿಟ್ಟು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಒತ್ತಡ ಬೇಡ, ಭಯ ಬೇಡ. ಎಲ್ಲ ಏನಾದರೂ ನಿಮಗೆ ಹಂಗೇನು ತೊಂದರೆ ಹೇಳಿ ನಮ್ಮ ನಿಮ್ಮ ಜೊತೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಿರಂತರವಾಗಿರ್ತೈತಿ. ನಿಮಗೆ ನಾವು ಸಂಪೂರ್ಣವಾದಂಥ ಅವಕಾಶ ಇದೆ, ದಯವಿಟ್ಟು ಮಾಡಿರಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಎಲ್ಲರಿಗೂ